ಸರ್, ನಿಮ್ಮ ಹೆಸರು ಏನು? ನಮ್ಮ ಹೆಸರು ವಿಷ್ಣು ಅಮರಗೌಡ ಅಂತ. ನೀವೇ ಡೈರೆಕ್ಷನ್ ಮಾಡ್ತಾ ಇರೋದಲ್ಲ? ಓಕೆ. ನಿಮ್ ಪ್ರೊಡ್ಯೂಸರ್ ಹೆಸರು ಏನು ಸರ್? ನಮ್ಮ ಪ್ರೊಡ್ಯೂಸರ್ ಹೆಸರು ನಾಗನಗೌಡ ಬಿ ಪಾಟೀಲ್. ನಮ್ಮ ಸಿನಿಮಾದ ಹೆಸರು ಕವನ. ಓಕೆ. ನಿಮ್ಮ ಸಿನಿಮಾದಲ್ಲಿ ಯಾವ್ಯಾವ ಪಾತ್ರ ಇಂಪಾರ್ಟೆಂಟ್ ಪಾತ್ರ, ಆಮೇಲೆ ನಿಮ್ಮ ಸಿನಿಮಾ ಹೀರೋ ಹೀರೋನೀಸ್, ಕ್ಯಾಮ್ರಾಮ್ಯಾನ್ಸ್? ಸಿನಿಮಾದಲ್ಲಿ ಎಲ್ಲರ ಪಾತ್ರನು ಇಂಪಾರ್ಟೆಂಟ್. ಡೈರೆಕ್ಟರ್ ಎಲ್ಲಾ ಪಾತ್ರಗಳು ಹೀರೋ ಅಂತ ಮಾಡಿದ್ದಾರೆ. ಮತ್ತೆ ಇಮ್ರಾನ್, ಮೌನ ಶ್ರೀಗೌಡ, ಆಮೇಲೆ ಕಾರ್ತಿಕ್ ಅನ್ನೋ ಪಾತ್ರದಲ್ಲಿ ಮೋಹನ್ ಮಾಡಿದ್ದಾರೆ. ಆಮೇಲೆ ರಿಷಿ ಅನ್ನೋ ಪಾತ್ರದಲ್ಲಿ ಪ್ರಭು ಗೌಡ ಅಂತ ಮಾಡಿದ್ದಾರೆ. ಸರ್, ನಿಮ್ಮ ಪ್ರೊಡ್ಯೂಸರ್ ಒಂದು ಕ್ಯಾರೆಕ್ಟರ್ ಮಾಡಿದಾರಂತೆ, ಅದ್ರ ಬಗ್ಗೆ ಹೇಳಿ. ಅವರು ಎಂ ಡಿ ಶ್ರೀಧರ್ ಅವರ ಒಂದು ದೊಡ್ಡ ಸಬ್ಜೆಕ್ಟ್ ಆಗಿದ್ದರಿಂದ ಅವರು ಎಂ ಡಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ವಿತ್ ಫ್ಯಾಮಿಲಿ, ತುಂಬಾ ಫ್ಯಾಮಿಲಿಗೆ ಒಂದು ಅಟ್ಯಾಚ್ಮೆಂಟ್ ಬರುವಂತ ಒಂದು ಪಾತ್ರವನ್ನ ವಿಶೇಷ ಪಾತ್ರ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ಸ್ ಇವ್ರ ಬಗ್ಗೆ? ಕ್ಯಾಮ್ರಾಮ್ಯಾನ್ ಸರ್ ಹಳೆ ಹುಲಿ ಅಂತ ಹೇಳ್ತಾರಲ್ಲ ಆ ತರ. ಅವರು ಚಂದ್ರು ಸರ್ ಅಂತ. ಮತ್ತೆ ಆಮೇಲೆ ನಮ್ಮ ಪ್ರೊಫೆಸರ್ ಅಂತ ಹೇಳ್ಬಿಟ್ಟು. ಬೆಂಗಳೂರು, ಬೆಂಗಳೂರು ಪೂರ್ತಿ ಆಗಿದೆ. ಇನ್ನ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾಕಂದ್ರೆ ನಮ್ಮ ಊರು, ನಮ್ಮೂರಲ್ಲೇ ಒಂದು ಶೂಟಿಂಗ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ, ಈ ಕಡೆ ಪ್ರಚಾರ ಚೆನ್ನಾಗಿರುತ್ತೆ ಅನ್ಕೊಂಡು ನಾವು ಇಲ್ಲಿ ಶೂಟಿಂಗ್ ಯಶಸ್ವಿ ಆಯ್ತು. ಇನ್ನೇನು ಒಂದು ನಾಳೆ ನಾಳೆ ಒಂದಿನ ಶೂಟಿಂಗ್ ಮಾಡ್ಬಿಟ್ಟು ನಮ್ದು ಆಗುತ್ತೆ. ಇನ್ನು ರಿಲೀಸ್ಗೆ ಎಡಿಟಿಂಗ್ ಎಡಿಟಿಂಗ್ ಅಂತ ಸ್ವಲ್ಪ ಹೌದಾ? ಸರಿ ಸರ್, ಇದು ಫಸ್ಟ್ ಸಿನಿಮಾ ಅಂತ ಅನ್ಕೊಂಡಿದ್ದೀನಿ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಇದೆ ತುಂಬಾ ಎಕ್ಸ್ಪೀರಿಯನ್ಸ್ ಅಂದ ತಕ್ಷಣ ತುಂಬಾ, ಈ ಸಿನಿಮಾ ಅಂದ್ರೆ ತುಂಬಾ ಖುಷಿನೂ ಇರುತ್ತೆ, ಆಮೇಲೆ ಆಸೆ ಸಿಕ್ಕಾಪಟ್ಟೆ ಇರುತ್ತೆ, ಎಲ್ಲಾನು ಸೇರಿ ಒಂದು ಹ್ಯಾಪಿನೆಸ್ ಆಗಿ ಬಿಂದಾಸ್ ಆಗಿ ಸಖತ್ತಾಗಿ ಒಂದು ಸಿನಿಮಾನ ಮಾಡಿದೀವಿ. ಮುಂದೆ ನೋಡೋಣ, ಜನ ಆರೈಸ್ಬೇಕು ನಮ್ಮನ್ನ, ಸ್ವೀಕಾರ ಮಾಡ್ಬೇಕು. ಮಾಡ್ತಾರೆ, ಚೆನ್ನಾಗಿದೆ, ಟೈಟ್ಲು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಎಷ್ಟೋ ಜನ. ಆಮೇಲೆ ಇಟ್ಕೊಂಡು ಸಾಂಗ್ಸ್ ಅಂತೂ ಕೃಷ್ಣಮೂರ್ತಿ ಅಂತ ಮಾಡಿದ್ದಾರೆ, ಬಹಳ ಅದ್ಭುತವಾಗಿ ಬಂದಿದೆ. ಇನ್ನೇನು ಸ್ವಲ್ಪ ದಿನ ಆದ್ಮೇಲೆ ಬಿಡುಗಡೆ ಮಾಡ್ತೀವಿ, ನೋಡಿ ನೀವು ಖುಷಿ ಪಡ್ತೀರಾ. ಸರ್, ತಮ್ಮ ಹೆಸರು? ವಿಷ್ಣು ಅಮರಗೌಡ. ಇವಾಗ ಕವನ ಅಂತ ಸಿನಿಮಾನ ಕಥೆ ಚಿತ್ರದಲ್ಲಿ ನಿರ್ದೇಶನ ಮಾಡ್ತಾ ಇದ್ದೀನಿ. ಮತ್ತೆ ಇದು ಇವಾಗ ಮೇಕಿಂಗ್ ನಡೀತಾ ಇದೆಲ್ಲ, ಲಾಸ್ಟ್ ಕೊನೆಯ ಹಂತದ ಶೂಟಿಂಗ್ ಇದು. ಇನ್ನೊಂದು ಒನ್ ಡೇ ಆದ್ಮೇಲೆ ಕುಂಬಳಕಾಯಿ ಹೊಡೆಯೋ ಪ್ಲಾನಿಂಗ್ ಎಲ್ಲ ಇದೆ. ಅವ್ರನ್ನ ನಾನು ಇಂಟ್ರೊಡಕ್ಷನ್ ಮಾಡ್ಕೊಡ್ತಾ ಇದ್ದೀನಿ. ಅವ್ರ ಹೆಸರು ಸಂಜು ಕಲಾಲ್ ಅಂತ, ಇದರಲ್ಲಿ ವಿಲನ್ ಪಾರ್ಟ್ ಮಾಡಿದ್ದಾರೆ. ನೋಡೋಣ ಅವ್ರ ಅನುಭವ ಏನಂತ ಕೇಳೋಣ. ಸರ್, ನನ್ನ ಹೆಸರು ಸಂಜು ಅಂತ. ಈ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಸೈಕೋ ಮಂಜ ಅಂತ. ಒಂದು ಚೆನ್ನಾಗಿರೋ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಇನ್ನೊಂದು ಕೊಟ್ಟಿದ್ರಿಗೆ ಡೈರೆಕ್ಟರ್ಗೆ ಕೃತಜ್ಞತೆ ಹೇಳ್ಬೇಕು. ಏನ್ ಕೃತಜ್ಞತೆ ಹೇಳ್ಬೇಕಪ್ಪ ಅಂದ್ರೆ, ಎಲ್ರಿಗೂ ಹೊಸದ್ರನ್ನ ಹಾಕೊಂಡು ಈ ತರ ಸಿನಿಮಾ ಮಾಡ್ತಾ ಇದಾರೆ. ಯಾವ್ದಕ್ಕೂ ಹೆದರ್ತಾ ಇಲ್ಲ, ಏನಾಗತ್ತಾಗ್ಲಿ ಮಾಡೋಣ ಅಂತ ಮಾಡ್ತಾ ಇದಾರೆ. ಎಲ್ರು ಹೊಸದ್ರನ್ನ ಹಾಕೊಂಡು ಹೊಸಬ್ರಿಗೆಲ್ಲ ಚಾನ್ಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಕತೆ, ನಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ ಯಾವ್ಯಾವ ಕಲಾವಿದರು ಏನೇನು ಕ್ಯಾರೆಕ್ಟರ್ ಮಾಡಿದಾರೋ ಆ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿದೆ. ಹೊಸ್ತು ಏನು ಕತೆ ಮಾತ್ರ ಸೂಪರ್ ಆಗಿದೆ ಹೇಳ್ಬೇಕಂದ್ರೆ. ಹಾಗಾಗಿ ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಇನ್ನೊಂದು ಸತಿ ಕೃತಜ್ಞತೆ ಹೇಳ್ತೀನಿ. ನಮ್ಮಂತ ಹೊಸ ಹೊಸ ಕಲಾವಿದರನ್ನೆಲ್ಲ ಆಚೆ ತರ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ ಕತೆ. ಆಯ್ತು, ಥ್ಯಾಂಕ್ ಯು. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅತ್ಯುತ್ತಮವಾಗಿ ಬಹಳ ಚೆನ್ನಾಗಿ ಹಾಸ್ಯ ಪಾತ್ರವನ್ನು ಮಾಡಿದ್ದಾರೆ. ಡೈಲಾಗ್ ಕೂಡ ಹೊಡಿತಾರೆ. ಮತ್ತೆ ಇವಾಗ ಅವರು ನಮ್ಮ ಈ ಸಿನಿಮಾದ ಒಂದು ಯಾವ ತರ ಹೆಂಗ್ ಎಂಜಾಯ್ ಮಾಡಿದ್ವಿ, ಮತ್ತೆ ಆಮೇಲೆ ಯಾವ ತರ ಇದ್ವಿ ಸೆಟ್ ಅಲ್ಲಿ ಅನ್ನೋದನ್ನ ನಿಮ್ಮ ಎದುರಿಗೆ ಹೇಳ್ತಾರೆ. ನಮಸ್ತೆ, ನನ್ನ ಹೆಸರು ಪ್ರಭುಗೌಡ ಅಂತ. ಇಲ್ಲೇ ಬಿಜಾಪುರ ಡಿಸ್ಟಿಕ್ಕು. ಬಟ್ ಏನಂದ್ರೆ, ಈ ಸಿನಿಮಾ ಒಂದು ನಮ್ದೊಂದು ಆಸೆ ಆಗಿತ್ತು, ಗುರಿ ಆಗಿತ್ತು.
ಈ ಸಂದರ್ಭದಾಗ ಏನ್ ಹೇಳಕ್ ಇಷ್ಟಪಡ್ತೀನಿ, ನಾನು ಆಮೇಲೆ ನಮ್ ಡೈರೆಕ್ಟರ್ ವಿಷ್ಣು ಎಷ್ಟು ಸ್ಟ್ರಗಲ್ ಮಾಡಿದೀವಿ ಅಂದ್ರೆ ಈ ಸಿನಿಮಾಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡಿದೀವಿ. ಬಟ್ ಯಾವುದೇ ಹಂತಕ್ಕೆ ಬಂದಿದೆ, ಖುಷಿ ಆಗ್ತದೆ. ರಿಲೀಸ್ ಆಗಿ ಮತ್ತೆ ರಾಜ್ಯಾದ್ಯಂತ ಬಿಡುಗಡೆ ಆದ್ರೆ ನಾವು 100% ಮಾಡ್ತೀವಿ, ಮಾಡ್ತೇವೆ. ಸೊ ಎಲ್ಲರ ಟೆಕ್ನಿಷಿಯನ್ಸ್, ಪ್ರೊಡ್ಯೂಸರ್ ಸಪೋರ್ಟ್ ಆಯ್ತು, ಎಲ್ಲರೂ ಎಲ್ಲರ ಸಪೋರ್ಟ್ ಮೇರೆಗೆ ಇಲ್ಲಿ ಈ ಗಂಟೆ ಬಂದಿದೆ. ನಮ್ಮ ಆಮೇಲೆ ಒಳ್ಳೆ ಡೈರೆಕ್ಟರ್ ಮಾಡಿದ್ದಾರೆ, ಅವರ ನಿರ್ದೇಶನದಲ್ಲಿ ಒಂದು ಸಿನಿಮಾ ಇವಾಗ ರಿಲೀಸ್ ಆಗ್ತಾ ಇದೆ. ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ಕೊಡ್ತೀನಿ. ಇನ್ನೊಂದೇನಂದ್ರೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಏನಂದ್ರೆ ಒಂದು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ. ಆಮೇಲೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸಿಕ್ಕಿರುತ್ತೆ ಒಂಥರ ಒಂದು ಕಾಮಿಡಿ, ಹೆಂಗ್ ಸಿಂಧಿ ಚಿತ್ರನ ಬೂಂದಿ ಮೊಸರು ಅಂತಾರಲ್ಲ ಆ ರೇಂಜ್ ಅಲ್ಲಿ ಕಾಮಿಡಿ. ಬಟ್ ನೀವೆಲ್ಲ ನಡೆಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಇದು ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿದ್ವಿ ನಾವು. ಬೆಂಗಳೂರು ಆದ್ಮೇಲೆ ಮಾಮೇಲೆ ನಮ್ಮ ಮಧ್ಯಬಿಯಾಳ ಸುತ್ತಮುತ್ತ ಮತ್ತೆ ಬಸವರ್ಕೋಡು. ಸರ್, ಇಲ್ಲಿ ಬರೋ ಉದ್ದೇಶ ನಮ್ಮೂರು ಎಲ್ಲೆಲ್ಲ ಮಾಡ್ತೀವಿ, ಇಲ್ಲಿ ಮಾಡಿದ್ರೆ ನಮ್ಗೆ ಕಂಫರ್ಟಬಲ್ ಅನ್ಸುತ್ತೆ ಅನ್ನೋಸ್ಕರ ಇಲ್ಲಿ ಮಾಡೋದು. ಮೊದಲ ಇಲ್ಲಿ ಏನಾದ್ರು ಮಾಡಿದಾರ? ಮಾಡಿದ್ವಿ ಮುದ್ದೆಬೇಳ ಬಸವೇಶ್ವರ ಸರ್ಕಲ್, ಐ ಬಿ, ಆಮೇಲೆ ರೋಡು ಪಾರ್ಕ್ ಎಲ್ಲ ಯೂಸ್ ಮಾಡ್ಕೊಂಡಿದೀವಿ. ಬಸವರ್ಕೋಡ ಅದು ಬಸರ್ಕೋಡಲ್ಲಿ ಮಾಡಿದ್ವಿ. ಯಾವ್ದು ಮಾಡಿದರೆ? ಅಲ್ಲ, ಎಲ್ಲ ಮನೆ ಸೀನ್ಗಳು ಮಾಡಿದ್ವಿ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಪ್ರೊಡ್ಯೂಸರ್ ಕೂಡ ಇದೇ ಬಸರ್ಕೋಡದವರೇ, ಅಲ್ಲಿ ನಮ್ಗೆ ಕಂಫರ್ಟಬಲ್ ಆಗಿತ್ತು ಅದಕ್ಕೆ ಮಾಡಿದ್ವಿ. ನಾನು ಕೂಡ ದೀಪ್ ಪಟೇಲ್ ಅಂತ, ಅವರು ಕೂಡ ಇಲ್ಲೇ ಇದಾರೆ. ಬನ್ನಿ ಸರ್, ಬನ್ನಿ ಬನ್ನಿ. ಈ ಸಿನಿಮಾದ ನಿರ್ಮಾಪಕರು ಅವರು ಈಗ ಅವ್ರು ಮಾತಾಡ್ತಾರೆ. ಸರ್, ತುಂಬ ಹೇಳಿ ಹೇಳಿ. ನಾನು ಕೂಡ ಬಿ ಪಾಟೀಲ್ ಅಂತ ಹೆಸರುಕೋಡು ನಾನು ಊರು. ಮುಂಚೆಯಿಂದ ಸಿನಿಮಾ ಮಾಡೋಕೆ ಬಂದ್ಬಿಟ್ಟು ವಿಷ್ಣು ಅಮರ್ಗೋಳ್ ಅಂತ ಹೀರೋಯಿನ್ ಸಿಮ್ರಾನ್ ಮೌನಶ್ರೀಗೌಡ, ಆಮೇಲೆ ಕೋ ಆರ್ಟಿಸ್ಟ್ ಬಂದ್ಬಿಟ್ಟು ಪ್ರಭು ವಸಂತ್, ಆಮೇಲೆ ಕಾರ್ತಿಕ್, ತುಂಬಾ ಜನ ಇನ್ನು ಮುಂತಾದ ಕಲಾವಿದರು ನಮ್ಮಿದ್ದಾರೆ. ಕಲಾವಿದರಾಗಿ ರವೀಂದ್ರ ಸರ್, ಆಮೇಲೆ ಅರವಿಂದ್ ಸರ್ ಎಲ್ಲ ಬಂದು ಅಭಿನಯಿಸಿ ಹೋದ್ರು. ನಾವು ಈಗಾಗಲೇ ಮುಂಚೆ ಊರಲ್ಲಿ 40-50% ಶೂಟಿಂಗ್ ಮಾಡ್ಕೊಂಡು ಬಂದ್ವಿ. ನಮ್ಮ ನೆಟ್ ಪ್ಲಸ್ ನಲ್ಲೇ ನಾನು ಮಾಡ್ಕೋಬೇಕಂತ ತುಂಬಾ ಅಂಬಲ ಇತ್ತು, ಅದಕ್ಕೋಸ್ಕರ ಪ್ರೊಡಕ್ಷನ್ ನಾಗರಾಜ್ ಅಂತ ಹೇಳಿ ತುಂಬಾ ಕೋಆಪರೇಟಿವ್ ಮಾಡಿದ್ರು. ನಮ್ಮ ಸಿನಿಮಾ ಮುಗಿಯೋವರೆಗೂ ನಮ್ಮ ಜೊತೆಗೆ ನಿಂತು ನಮ್ಗೆ ತುಂಬಾ ಹೆಲ್ಪ್ ಮಾಡಿ ಈ ಸಿನಿಮಾನ ಮುನ್ನಡೆಯೋಕೆ ಮುಖ್ಯ ಕಾರಣನೇ ಅವರು. ಇನ್ನು ತುಂಬಾ ಜನ ಇದೇ ತರ ನಮ್ಗೆ ಹೆಲ್ಪ್ ಮಾಡಿ ಇಲ್ಲಿ ನಮ್ಮ ಮುದ್ದೇಬೇಳ ತಾಲೂಕಲ್ಲಿ ಎಲ್ಲ ಜನ ನಮ್ಗೆ ತುಂಬಾ ಕೋಆಪರೇಟಿವ್ ಮಾಡಿದ್ರು, ಸಿನಿಮಾ ಚಿತ್ರೀಕರಣ ತುಂಬಾ ಸಹಾಯ ಮಾಡಿದ್ರು. ಅದು ಎಲ್ಲ ನಮ್ಗೆ ತುಂಬಾ ಸಂತೋಷ ಆಯ್ತು ನೋಡ್ಕೊಂಡು. ಇಲ್ಲಿ ನಮ್ಮ ಜನ ಎಲ್ಲ ತುಂಬಾ ಸಿನಿಮಾಕ್ಕೆ ಎನ್ಕರೇಜ್ ಮಾಡಿದ್ರಲ್ಲ, ನಾವು ಮಾಡಿದಕ್ಕೂ ಒಂದು ಒಳ್ಳೇದಾಯ್ತು ಬಂದು ಅಂತ. ಆಮೇಲೆ ಕೊನೆ ಅಂತ ಚಿತ್ರೀಕರಣ ಈಗ ಆಲ್ರೆಡಿ ಇದೊಂದು ಫೈಟ್ಸ್ ಆದ್ರೆ ಫೈಟ್ಸ್ ಇನ್ನು ಚಿಕ್ಕ ಪುಟ್ಟ ಸೀನ್ಸ್ ಗಳು ಇದಾವೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಸಿನಿಮಾ. ಹೀರೋಯಿನ್ ಮೌನಶ್ರೀಗೌಡ ಅಂತ ಹೇಳಿ, ಹೀರೋಯಿನ್ ಮೌನಶ್ರೀಗೌಡ ಇಬ್ರು ಹೀರೋಯಿನ್ಸ್ ಆಗಸ್ಟ್ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಇದೆ, ಮಾಡ್ಕೊಂಡಿದ್ವಿ. ಆಗಸ್ಟ್ ಸಿನಿಮಾ ರಿಲೀಸ್ ಮಾಡ್ಬೇಕು, ಎಲ್ಲ ಜನ ಅಡಿಗೆ ತೋರಿಸ್ಬೇಕು.